ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಫೆಬ್ರವರಿ 25ನೇ ತಾರೀಕು ಓಲ್ಡ್ ಮಾಂಕ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಒಂದು ಕಾಮಿಡಿ ಎಂಟರ್ಟೈನರ್ ಮೂವಿ, ನಿಮ್ಮ ಕುಟುಂಬ ಸಮೇತರಾಗಿ ನೋಡಬಹುದಾದಂತಹ ಮೂವಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಸೊ ಓಲ್ಡ್ ಮಾಂಕ್ ಸಿನಿಮಾ ಪ್ರಮೋಷನ್ ಮಾಡೋಕೆ ನಾವೊಂದು ಪ್ಲಾನ್ ಮಾಡಿದಾಗ ನಾವು ಅನ್ಕೊಂಡ್ವಿ ಏನಾದರೂ ಒಂದು ವಿಭಿನ್ನವಾದದ್ದು ಅಥವಾ ಹೊಸದನ್ನು ಮಾಡೋಣ ಅಂತ. ಸೊ ಆಗ ಬಂದಿದ್ದ ಆಲೋಚನೆ ಸ್ಟ್ಯಾಂಡಪ್ ಕಾಮಿಡಿ ಮಾಡೋಣ ಅಂತ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ದಟ್ ನಾನು ಕೂಡ ಸ್ಟ್ಯಾಂಡಪ್ ಕಾಮಿಡಿ ಮಾಡಬೇಕು ಅಂತ. ಸೊ ಶೋಗೆ ಸ್ವಲ್ಪ ಹೊತ್ತು ಮುಂಚೆ ಹೋದ್ವಿ, ಆಗ ಟೀಮ್ ಹೇಳಿದ್ರು ಸಡನ್ ಆಗಿ ಅದಕ್ಕೆ ನೀವು ಸ್ಟ್ಯಾಂಡಪ್ ಕಾಮಿಡಿ ಮಾಡಿ ಅಂತ. ನಮ್ಮ ಹತ್ರ ಇದ್ದದ್ದು 1.5 hours ಮಾತ್ರ. ಸೊ ಏನು ತಿಳಿಯುತ್ತೋ ಹಾಗೆ ಸಡನ್ ಆಗಿ ಸ್ಕ್ರಿಪ್ಟ್ ಮಾಡಿಕೊಂಡು ಒಂದು ಹೊಸ ಪ್ರಯತ್ನ ನನ್ನ ಕಡೆಯಿಂದ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಆಸೆಯಿಂದ ಆ ವಿಡಿಯೋನ ಈಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನಾನಷ್ಟೇ ಅಲ್ಲ, ನಮ್ಮ ಓಲ್ಡ್ ಮಾಂಕ್ ಸಿನಿಮಾದ ಸಾಕಷ್ಟು ಹಿರಿಯ ಕಲಾವಿದರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಆ ವಿಡಿಯೋಗಳನ್ನು ಕೂಡ ಶೇರ್ ಮಾಡೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಸೊ ಇದು ನನ್ನ ಮೊದಲ ಸ್ಟ್ಯಾಂಡಪ್ ಕಾಮಿಡಿ ಶೋ ಆಗಿದ್ರಿಂದ ಏನಾದರೂ ತಪ್ಪಿದ್ರಲ್ಲಿ ಏನ್ ಮಾಡ್ಬೇಕು ಹೇಳಿ, ಹೊಟ್ಟೆಗೆ ಹಾಕೋಬೇಕು. ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ, ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ಯಾರ್ದಾದ್ರೂ ಭಾವನೆಗೆ ಧಕ್ಕೆ ಆದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಮುಂಚೆನೆ ಹೇಳ್ತಾ. ಸೊ ಎಸ್, ಹೋಗಿ ನೋಡ್ಕೊಂಬನ್ನಿ. ನೆಕ್ಸ್ಟ್ ಅಪ್, ಆಕ್ಚುಲಿ ನಾನು ಟಿಕೆಟ್ ಬುಕ್ ಮಾಡಿದ್ದು ಅವ್ರಿಗೋಸ್ಕರನೇ, ನಿಜ ಹೇಳ್ಬೇಕಂದ್ರೆ ಅವ್ರು ಹೋಗ್ತಾ ಇದ್ದಾರೆ ಅಂತ. ಶೀ ಇಸ್ ನಾಟ್ ಕಸಿನ್ ಸಿಸ್ಟರ್ ಆಫ್ ಪ್ರಭುದೇವ ದ ಡಾನ್ಸರ್, ಬಟ್ ಅಪ್ಪಟ ಕನ್ನಡತಿ. ಪ್ಲೀಸ್ ವೆಲ್ಕಮ್ ಅದಿತಿ ಪ್ರಭುದೇವ. ಕ್ಲೆವರ್ ಲೇಡಿ, ನೋಡಿದ ಹೆಂಡತಿ ಅಂತೂ ಮನೇಲಿ ಮಾತು ಕೇಳಲ್ಲ, ಅಟ್ಲೀಸ್ಟ್ ಮೈಕ್ ಹಾಕೋನಾದ್ರೂ ಕೇಳಿ ಮತ್ ಕೇಳಪ್ಪ ಅವಾಗ ಅವಾಗ. ಓಕೆನಾ? ಸೊ ಅದಿತಿ ಪ್ರಭು, ನಿಮ್ ಮಾತು ಕೇಳಿದ್ರೆ ಎರಡು ಮಕ್ಕಳಾಗಿದ್ದಾನ? ಭಾಷೆಗಳೆಲ್ಲ ಬೇಕಾಗಿಲ್ಲ, ಅವತ್ತು ಮಳೆ ಬರ್ತಾ ಇತ್ತು. ಸೊ ಅದಿತಿ ಅವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ನಾಟ್ ಆಫ್ ಅವ್ರ ಕೆರಿಯರ್ ಬಗ್ಗೆ, ಎಲ್ರಿಗೂ ಗೊತ್ತು. ಇವ್ರು ಆಕ್ಚುಲಿ ಒಂಥರ ನೆಟ್ಫ್ಲಿಕ್ಸ್ ಅಲ್ಲಿ ರಾಧಿಕಾ ಆಪ್ತೆ ತರ ಆಗ್ಬಿಟ್ಟವ್ರೆ, ಎಲ್ಲ ಫಿಲ್ಮ್ ಅಲ್ಲಿ ಇವರೇ ಇದ್ದಾರೆ. ರೀಸೆಂಟ್ ಆಗಿ ತೋತಾಪುರಿದು ಸಾಂಗ್ ಬೇರೆ ಫುಲ್ ಸೂಪರ್ ಹಿಟ್ ಆಗೋಗಿದೆ. ಸೊ ಅದಿತಿ ಅವರು ಸ್ಟ್ಯಾಂಡಪ್ ಕಾಮಿಡಿನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಓಕೆನಾ? ಸೊ ಸ್ಟ್ಯಾಂಡಪ್ ಕಾಮಿಡಿ ತುಂಬಾ ಕಷ್ಟ, ಈಸಿ ಇಲ್ಲ. ನಾನು ಎಷ್ಟು ಶೋ ಮಾಡಿದ್ರು ಇವತ್ತು ಗಡ 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 ಅಂತ ನಡುತ್ತಾ ಇರ್ತೀನಿ. ಸೊ ಅವ್ರಿಗೆ ಆದಷ್ಟು ಎನ್ಕರೇಜ್ ಮಾಡ್ಬೇಕು ನೀವು. ಓಕೆನಾ? ಸೊ ಅದಿತಿ ಆಲ್ ದ ವೆರಿ ಬೆಸ್ಟ್. ಅದಿತಿ ಮಾಡಿ ಇವ್ರದೆಲ್ಲ ಒಂದು ತಿಥಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹುಡುಗರದಷ್ಟೇ ವಾಯ್ಸ್ ಕೇಳಿಸ್ತಾ ಇದೆ. ಎಲ್ರು ಹೇಗಿದ್ದೀರಾ? ಓಕೆ, ಫೈನ್. ಸೊ ಅದಿತಿ ಪ್ರಭುದೇವ, APAP ಅಂತಾರೆ, ತುಂಬಾ ಜನ ಆಂಧ್ರಪ್ರದೇಶ್ ಅನ್ಕೋತಾರೆ, ನೀವೆಲ್ಲ ನೋಡಿದ್ರೆ ಕನ್ನಡತಿ ಕನ್ನಡತಿ ಅಂತೀರಾ. ಸೊ ಫಸ್ಟ್ ಆಫ್ ಆಲ್ ಅದಿತಿ ಪ್ರಭುದೇವ ಏನೋ ಆಯ್ತು, ಬಟ್ ನನ್ನ ಹಿನ್ನೆಲೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ನಾನು ನಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಾನು ವಾಯ್ಸ್ ಓವರಿಂಗ್ ಮಾಡ್ತಾ ಇದ್ದೆ, ಆಮೇಲೆ ಆ್ಯಂಕರಿಂಗ್ ಮಾಡ್ತಾ ಇದ್ದೆ, ಆಮೇಲೆ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೆ, ಆಮೇಲೆ ಸೀರಿಯಲ್ಗಳಲ್ಲಿ ಮಾಡಿದೆ, ಆಮೇಲೆ ಸಿನಿಮಾ ಮಾಡಿದೆ, ಇವಾಗ ನಿಮ್ಮ ಮುಂದೆ ಸ್ಟ್ಯಾಂಡಪ್ ಕಾಮಿಡಿ ಮಾಡೋದಕ್ಕೆ ಅಂತ ನಿಂತಿದ್ದೀನಿ. ಸೊ ಇದನ್ನೆಲ್ಲ ನೋಡಿದ್ರೆ ನಾನು ಏನು ಓದಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಎಕ್ಸಾಕ್ಟ್ಲಿ, ಇಂಜಿನಿಯರಿಂಗ್. ಸೊ ನಾವು ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಮಿಕ್ಕಿದ್ಗೆಲ್ಲ ಕೈ ಕಡ್ಡಿ ಕಡ್ಡಿ ಎಲ್ಲ ಆಸೆ ಕೆಲಸ ಮಾಡ್ತೀವಿ. ಸೊ ಇಲ್ಲಿ ಎಷ್ಟು ಜನ ಇಂಜಿನಿಯರ್ಸ್ ಇದ್ದೀರಾ? ಈ ಲಾಕ್ಡೌನ್ ಅಲ್ಲಿ ನಮ್ಮ ಪಕ್ಕದ ಮನೆ 93 ವರ್ಷದ ಅಜ್ಜಿನ ಇಂಜಿನಿಯರಿಂಗ್ ಪಾಸ್ ಮಾಡಿದ್ವಿ. ಓಕೆ, ಫೈನ್. ಮ್ಯಾಟ್ರಿಕ್ ಬಂದ್ಬಿಡ್ತೀನಿ, ಐ ಮೀನ್ ಇಲ್ಲಿಗೆ ಬಂದಿರೋ ವಿಶ್ಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮೆಲ್ಲರ ಆಲ್ಮೋಸ್ಟ್ ಆಲ್ ಎಲ್ಲರ ಫೇವ್ರೆಟ್ ಬ್ರ್ಯಾಂಡ್ ಓಲ್ಡ್ ಮಾಂಕ್.
ಸಿನಿಮಾ ಇದೇ 25ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಅಂಡ್ ನನಗೆ 100% ಗೊತ್ತು, ನೀವೆಲ್ಲರೂ ಕೂಡ ನಮ್ಮ ಔಟ್ ಮಾಂಗ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ OTT ನೋಡ್ಬೇಕು ಅಂತಿದ್ದೀರಾ. ನೋ ಯಾ ಪ್ಲೀಸ್ ಇಲ್ಲಿ ನಾನು ಇಡಬೇಕಿತ್ತು ಅಂತಿದ್ದಾರೆ. ಸೊ ಎಲ್ರು ಬರ್ತೀರಾ ಅಲ್ವಾ, ಥಿಯೇಟರ್ ಅಲ್ಲೇ ನೋಡ್ತೀರಾ ಅಲ್ವಾ? ಇವ್ರು ನೋಡಿದ್ರೆ ಅಕ್ಕ ತುಂಬಾ ಸೀರಿಯಸ್ ಇರಿ, ಇವ್ರು ನೋಡಿದ್ರೆ ಅಂತ ಕಚ್ಚಾ ಬದಾಮ್ ಸ್ಟೈಲ್ ಅಲ್ಲಿ ಇದ್ದಾರೆ. ಬರ್ತೀರಾ? ನಿಮ್ ಹೆಸರೇನು? ವಿಕಾಸ್ ಅವರೇ, ನೀವೇನಾದ್ರೂ ಇಷ್ಟು ಜನರ ಮುಂದೆ ಪ್ರಾಮಿಸ್ ಮಾಡಿದಿರಾ ಓಲ್ಡ್ ಮಾಂಗ್ ಸಿನಿಮಾನ 25ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ನೋಡ್ದಾ ಇದ್ರೆ ಇದು ವರ್ಕ್ ಆಗಲ್ಲ. ನೆಟ್ವರ್ಕ್ ಸೊ ಇನ್ನು ನನ್ನ ಸಿನಿಮಾ ಜರ್ನಿ ಬಗ್ಗೆ ನಾನು ಹೇಳಲೇಬೇಕು. ಐ ಮೀನ್ ಫಸ್ಟ್ ಆಡಿಷನ್ ಹೇಗಿತ್ತು ಅಂತ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನಿಮ್ಮೆಲ್ರಿಗೂ ಯಾಕೆ ಗೊತ್ತಿರಬೇಕಲ್ಲ. ಓಕೆ, ನಾನು ಮಿಡಲ್ ಕ್ಲಾಸ್ ಹುಡುಗಿ, ನನಗೆ ಸಿನಿಮಾ ಬಗ್ಗೆ ಆಗಿರ್ಬೋದು ಅಥವಾ ಈ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ಸ್ ನಮ್ಮ ಅಪ್ನಾಣೆ ಇರಲಿಲ್ಲ, ಗಾಡ್ ಫಾದರ್ ಇರಲಿಲ್ಲ, ಬಟ್ ಫಾದರ್ ಇದ್ರು ಜೊತೆಗೆ. ಆಡಿಷನ್ಗೆ ಬಂದೆ. ಆಡಿಷನ್ಗೆ ಬಂದ ತಕ್ಷಣ ಮುಂಚೆನೇ ನಮಗೆ ಇನ್ಫಾರ್ಮ್ ಮಾಡಿದ್ರು ತುಂಬ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿ ಬರಬೇಕು ಅಂತ. ಸೊ ನಾನು ಓಕೆ ಫೈನ್, ಏನೋ ಒಂದು ರೇಂಜಿಗೆ ಉದ್ದಕ್ಕೆ ಬೆಳಗಿದ್ದೀನಿ, ಟ್ರೆಡಿಷ್ನಲ್ ಚೆನ್ನಾಗಿ ಕಾಣುತ್ತೆ ಅಂತ ನೀಟಾಗಿ ಸ್ಯಾರಿ ಉಟ್ಕೊಂಡು ಒಳ್ಳೊಳ್ಳೆ ಜುಮ್ಕಿ ಹಾಕ್ಕೊಂಡು ನೀಟಾಗಿ ಜನೆ ಗಿಡ ಎಲ್ಲ ಬಾಚಿಕೊಂಡು ಮೂಗ್ ಬತ್ತೆಲ್ಲ ಹಾಕ್ಕೊಂಡು ಹೋದೆ. ಹೋಗಿ ನರ್ವಸ್ ಆಗಿದೆ, ಎಷ್ಟೇ ಆಗಲಿ ಸ್ವಲ್ಪ ಹಳ್ಳಿ ಕಮಾನ್ ಅಲ್ವಾ, ಸಿಟಿ ಹುಡುಗಿಯರ ಹತ್ರ ಒಂದು ಸ್ವಲ್ಪ ಅಲ್ಲ ಇವಾಗಿನ ಲೆಕ್ಕ ಹಾಕ್ಬೇಡಿ, ಇವಾಗಿನ ನೋಡ್ಲೇಬೇಡಿ ಆಯ್ತಾ. ಸೊ ಫೈನ್, ಏನು ಮಾಡೋಕ್ಕಾಗಲ್ಲ, ಮಾಡೋಣ, ಏನು ಎಷ್ಟು ಬರುತ್ತೋ ಅಷ್ಟು ಆಕ್ಟಿಂಗ್ನ ಓಕೆ ಅಂತ ನಿಂತ್ಕೊಂಡಿದ್ದೆ. ಅವಾಗ ಸಡನ್ ಆಗಿ ಹಾಯ್ ಲವಿಂಗ್ ಸೋ ಕ್ಯೂಟ್ ಓ ಮೈ ಗಾಡ್ ಅಂತ ಒಂದು ಸೌಂಡ್ ಕೇಳಿಸ್ತು. ಆದ್ರೆ ಇದೆಲ್ಲ ಹೊಸ್ತಾ ಇದೆ, ಯಾರಿದು ಫಿಗರ್ ಅಂತ ನೋಡಿದ್ರೆ ಅಲ್ಲಿ ಮೂರು ಐ ಮೀನ್ ಸಾರಿ ಫಿಗರ್ಸ್ ನಿಂತಿತ್ತು, ಮೂರು ಫಿಗರ್ಸ್ ನಿಂತಿತ್ತು. ನೋಡ್ತೀನಿ, ಒಬ್ಳು ಮೂಗ್ ಬಟ್ನ ಇಲ್ಲಿಗೆ ಹಾಕೊಂಡಿತ್ತು, ಒಬ್ಳು ಮೂಗ್ ಬಟ್ನ ಇಲ್ಲಿಗೆ ಹಾಕೊಂಡಿತ್ತು, ಒಬ್ಳು ಮೂಗ್ ಬಟ್ನ ಇಲ್ಲಿಗೆ ಕಮಾನ್. ಸರಿ, ನಾನ್ ಮೆಲ್ಲಕ್ ನನ್ ಮೂಗ್ ಬಟ್ನ ತೆಗೆದು ಪರ್ಸಲ್ ಇಟ್ಕೊಂಡೆ, ಇಲ್ಲಿ ಯಾಕೋ ವರ್ಕೌಟ್ ಆಗಲ್ಲ ಅಂತ. ಅಷ್ಟರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಏಡಿ ಬಂದ, ಒಳ್ಳೆ ಕೇಡಿ ತರ ಇದ್ದ, ಸ್ಟಿಲ್ ಓಕೆ. ಬಂದ್ಬಿಟ್ಟು ಒಂದು 4-5 ಪೇಜಿಂದು ಒಂದೇನೋ ಬುಕ್ಲೆಟ್ ತರ ಕೊಟ್ಟ. ಸೊ ನಾನು ಅನ್ಕೊಂಡೆ ಇದೆಲ್ಲ ಒಂಥರ ವಿಚಿತ್ರವಾಗಿರೋ ಹುಡುಗಿಯರಿದ್ದಾರೆ, ನಾನು ಹೀಗಿದ್ರು ಹಳ್ಳಿ ಹುಡುಗಿ. ಸೊ ನೋಡಿದ ತಕ್ಷಣ ಹಳ್ಳಿ ಹುಡುಗಿ ಲುಕ್ ಬಂದು ನನ್ನ ಆಡಿಷನ್ ಮಾಡ್ದೇನೆ ಸೆಲೆಕ್ಟ್ ಮಾಡಿದ್ದಾರೆ, ಅಗ್ರಿಮೆಂಟ್ ಪೇಪರ್ ಏನೋ ಅಂತ ಅನ್ಕೊಂಡು ಪೇಸ್ಟ್ ಅನ್ ಮಾಡಿದೆ. ನೋಡಿದ್ರೆ ಸ್ಕ್ರಿಪ್ಟ್ ಪೇಪರ್ ಆಗಿತ್ತು, 4-5 ಪೇಜು ಆಫ್ ಆಯ್ತು, ಏನು ಅಂತ ಕೇಳ್ಬೇಡಿ. ಸೊ ಅಲ್ಲಿಂದ ಏನಪ್ಪ ಮಾಡೋದು, ಅಟ್ ಲೀಸ್ಟ್ ಬಾಹ್ಯ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ ಒಂದ್ ಹತ್ರ. ಮತ್ತೆ ಈ ಒಂದು ಪೇಜ್ ಇಟ್ಕೊಂಡು ಓ ಆಕ್ಚುಲಿ ಇಸ್ ಸೋ ಟಫ್ ನೋ, ಐ ರಿಯಲಿ ಕಾಂಟ್ ಡೂ ದಿಸ್, ಐ ಹ್ಯಾವ್ ಟು ರಿಹರ್ಸಲ್, ದೇ ಡಿಡ್ ಸೆಂಡ್ ಮಿ 2 days ago ಅಂತೆಲ್ಲ ಮಾತಾಡ್ತಾ ಇದ್ದು. ನೋಡ್ತೀನಿ, ಅದೇ ಇಲ್ಲಿಗೆ ಹಾಕೊಂಡಿದ್ದಲ್ಲ ಕಿವರಿಂಗ್, ಅವಳಿಗೆ ಮಾತ್ರ ಒಂದೇ ಪೇಜ್ ಸ್ಕ್ರಿಪ್ಟ್ ಇತ್ತು. ಸೊ ಅನ್ಕೊಂಡೆ ವಾಪಸ್ ಮೂಗ್ನದ್ ಹಾಕೊಳ್ಳೋಣ ಅಂತ, ಬಟ್ ಬೇಡ, ಮತ್ತೆ ಕನ್ಫ್ಯೂಷನ್ ಆಗೋದು. ಅವತ್ ಮೂಗ್ನದ್ ಬಿಚ್ಚಿದೋಳು, ಇವತ್ತಿಗೂ ನಾನು ಮೂಗ್ನದ್ ಹಾಕೊಂಡಿಲ್ಲ, ಯಾಕಂದ್ರೆ ಎಲ್ಲಿಗೆ ಹಾಕೋಬೇಕು ಅಂತಾನೆ ಗೊತ್ತಾಗಿಲ್ಲ. ಅದಾದ್ಮೇಲೆ ಎಂಟ್ರಿ ಕೊಟ್ಟೆ, ಕ್ಯಾಮ್ರಾಸ್ ಎಲ್ಲ ಆನ್ ಇತ್ತು, ನಾನು ಮಾತ್ರ ಆಫ್ ಇದೆ. ಡೈರೆಕ್ಟರ್ ಬಂದ, ಸಾರಿ ಡೈರೆಕ್ಟರ್ ಬಂದರು, ಕ್ಯಾಮ್ರಾ ರೋಲಿಂಗ್ ಇದೆ, ರೆಸ್ಪೆಕ್ಟ್. ಡೈರೆಕ್ಟರ್ ಬಂದರು, ಸರಿಮ್ಮ ಹೇಳಿ ಆಕ್ಷನ್ ಅಂತ ಹೇಳಿದರು. ನಾನು ಸರ್ 1 ನಿಮಿಷ ಸರ್, ನಂದು ಫಸ್ಟ್ ಟೈಮ್ ಆಡಿಷನ್, ಸ್ವಲ್ಪ ನರ್ವಸ್ ಆಗಿದ್ದೀನಿ, ನಂದೊಂದು ಓನಾಗಿ ಏನೋ ಲೈನ್ಸ್ ಬರ್ಕೊಂಡಿದ್ದೀನಿ, ನಾನು ಅದನ್ನು ಹೇಳ್ಬೋದಾ ಸರ್ ಅಂತ. ಏನ್ ದೊಡ್ಡ ಹೀರೋಯಿನ್ ಹೇಳು, ಆಯ್ತು ಹೇಳು ಅಂತ ಅಂದ. ಸಖತ್ ನೋವಾಯ್ತು ಆಕ್ಚುಲಿ, ಬಿಕಾಸ್ ಟ್ಯಾಲೆಂಟ್ಗೆ ನಾವೇನೋ ಒಂದು ಸಾಧಿಸ್ಬೇಕು ಅಂತ ಬಂದಿರ್ತೀವಿ. ಸೊ ಅವಾಗ ಅದರ ಹೀಯಾಳಿಸೋದಿದೆಲ್ಲ ತುಂಬ ನೋವಾಯಿತು. ಅಂದ್ರೆ ಇನ್ಸಿಡೆಂಟ್ ಆಗಿ ನಾನು ಅವ್ರ ಮುಖಕ್ಕೆ ಹೇಳ್ಬಿಟ್ಟೆ, ಈ ಬಡವ್ರ ಮಕ್ಕಳನ್ನ ಹೀರೋಯಿನ್ ಆಗಕ್ಕೆಲ್ಲರೂ ಬಿಡ್ತೀರಾ ನೀವು, ಹಾಗ
ತಕ್ಷಣ ಡೈರೆಕ್ಟರ್ಗಳು ಅಂತ ಕಣ್ಣೀರು ಹಾಕೊಂಡು ಯು ಆರ್ ಸೆಲೆಕ್ಟೆಡ್ ಅಂತ. ಸೊ ಅಲ್ಲಿಂದ ಎಂಟ್ರಿ ಆಯ್ತು. ಎಂಟ್ರಿ ಆದ್ಮೇಲೆ ಸೀರಿಯಲ್ ಸೇರ್ಕೊಂಡೆ. ಸೀರಿಯಲ್ ಅಲ್ಲಿ ನಾನು ಆಕ್ಟಿಂಗ್ ಕಲ್ತಿದ್ದಕ್ಕಿಂತ ಓವರ್ ಆಕ್ಟಿಂಗ್ ಕಲ್ತಿದ್ದೆ ಜಾಸ್ತಿ. ಯಾಕಂದ್ರೆ ನಮ್ಮ ಅಮ್ಮ ಏನಾದ್ರು ನೀರು ಕುಡಿತೇನೆ ಅಂತಂದ್ರೆ ಇಲ್ಲ 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 ಅಂತಂದೆ. ಸೊ ಈ ತರ ಅಂದು ಅಂದು ತಲೆಯಲ್ಲಿರೋ ಸ್ಕ್ರೂ ಎಲ್ಲ ಲೂಸ್ ಆಗಿತ್ತು. ಅದನ್ನೆಲ್ಲ ಟೈಟ್ ಮಾಡಿಕೊಂಡು ಕಷ್ಟಪಟ್ಟು ಸಿನಿಮಾಗೆ ಹೋದೆ. ಸಿನಿಮಾಗೆ ಹೋದ್ಮೇಲೆ ಅಫ್ಕೋರ್ಸ್ ಸಾಕಷ್ಟು ಜನ ಅಂದರೆ ಹಿಂದಿಂದನೂ ಪ್ರೀತಿ ಕೊಡ್ತಾ ಬಂದಿದ್ರು. ಇನ್ನು ಹೆಚ್ಚು ಪ್ರೀತಿ ಸಿಕ್ತು, ಹೆಚ್ಚು ಅಭಿಮಾನಿ ಬಳಗ ಸಿಕ್ತು. ಸೊ ನಾನು ನನ್ನ ಫ್ಯಾನ್ಸ್ನ ಯಾವಾಗಲೂ ಫ್ರೆಂಡ್ಸ್ ಅಂತ ಕರಿತೀನಿ. ನನ್ನ ಅಂದರೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೂ ನನ್ನ ಬೆಳೆಸಿ ಇಷ್ಟು ಪ್ರೀತಿ ತೋರಿಸ್ತಾ ಇದ್ರ. ಬಟ್ ನನಗೆ ಇರೋ ಫ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲಿ 100% ಅಂದರೆ ಅದರಲ್ಲಿ 99% ಆರ್ ಗೋಲ್ಡ್ ಆಯ್ತಾ. ಇನ್ 1% ಇದಾರಲ್ಲ, ದೇ ಆರ್ ಪ್ಯೂರ್ ಗೋಲ್ಡ್. ಸೊ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಿದ್ರೆ ರೀಸೆಂಟಾಗಿ ನಂದು ಗೋಕರ್ಣ ಶೂಟಿಂಗ್ ಇತ್ತು, ಗೊತ್ತಿರುತ್ತೆ. ಸೊ ಗೋಕರ್ಣ ಶೂಟಿಂಗ್ ಹೋಗಿದ್ದೆ. ಒಂದು 3 ಜನ ದೂರ ನಿಂತ್ಕೊಂಡಿದ್ರು, ಅಕ್ಕ 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 ಫೋಟೋ ಅಕ್ಕ ಅಕ್ಕ ಫೋಟೋ ಅಕ್ಕ ಪ್ಲೀಸ್ ಅಕ್ಕ ಒಂದು ಸೆಲ್ಫಿ ಅಕ್ಕ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಹಿಂಗೆ ತಿರ್ಗಿ ನೋಡಿದೆ, ಒಬ್ನು ನೀಲಿ ಕಲರ್ ಜುಟ್ನ ಇಲ್ಲಿಗೆ ಹಾಕೊಂಡಿದ್ದಾನೆ, ಇನ್ನೊಬ್ಬ ಇಲ್ಲಿ ಮುಂದೆ ಜಡೆ ಕಟ್ಕೊಂಡಿದ್ದಾನೆ, ಇನ್ನೊಬ್ಬ ಮೂಗ್ನತ್ ಅದೇ ವಾಪಸ್ ಇಲ್ಲಿಗೆ ಹಾಕೊಂಡಿದ್ದ ಮೂಗ್ನತ್. ಸೊ ಮೂಗ್ನತ್ ನೋಡಿದ ತಕ್ಷಣ ನನಗೆ ಯಾಕೋ ಇದನ್ನ ಇವ್ರನ್ನ ಅಪೋಸ್ ಮಾಡ್ಕೊಳ್ಳೋದು ಬೇಡ, ಸರಿ ತಗೊಳ್ಳಿ ಅಪ್ಪಿ ತಗೊಳ್ಳಿ ಅಂತಂದೆ. ನೀಟಾಗಿ ಸೆಲ್ಫಿ ಗಿಲ್ಫಿ ಎಲ್ಲ ಹೊಡ್ಕೊಂಡ್ರು, ಎಲ್ಲ ಹೊಡ್ಕೊಂಡ್ರು ಹೋದ್ರು. ಅದಾದ್ಮೇಲೆ ಒಂದು 2-3 minutes ಆಗಿತ್ತು ಅನ್ಸುತ್ತೆ, ಇನ್ಸ್ಟಾಗ್ರಾಮಲ್ಲಿ ಆ ನೋಟಿಫಿಕೇಶನ್ ಇತ್ತು, ಚಿಲ್ಲಿಂಗ್ ವಿತ್ ಮೈ ಡಾರ್ಲಿಂಗ್ ಅದತಿ ಪ್ರಭು. ಸೀರಿಯಸ್ಲಿ, ಈಗ 2 ನಿಮಿಷದ ಮುಂಚೆ ಅಕ್ಕ ಅಂತಿದ್ರು, ಸಖತ್ ಅಪ್ಸೆಟ್ ಆಗಿದೆ. ಬಟ್ ಓಕೆ ಫೈನ್, ಇಂಥವರೆಲ್ಲ ಇರ್ತಾರೆ ಹುಡುಗರು ಅನ್ಕೊಂಡು ಸುಮ್ಮನೆ ಅದೆ ಸೀನ್ ಪೇಪರ್ ಕೊಟ್ಟರು ನೋಡ್ತಾ ಇದ್ದೆ. ದೂರದಲ್ಲಿ ಒಬ್ಬ ಚಡಿಮರಿ ಸೋಮಣ್ಣ ನಿಂತಿದ್ದ. ಸೊ ನಗ್ತಾ ಇದ್ರು, ನಾನು ನಗ್ತಾ ಇದ್ದೆ, ಅವ್ರು ನಗ್ತಾ ಇದ್ರು, ನಾನು ನಗ್ತಾ ಇದ್ದೆ. ಮೆಲ್ಲಕ್ಕೆ ಒಂದೊಂದೊಂದೊಂದೊಂದೇ ಹೆಜ್ಜೆಕೊಂಬಂದ್ರು. ಹಾ ಓಕೆ, ಹಾಯ್ ಹಾಯ್ ಮೇಡಮ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಮೇಡಮ್, ನಾನು ನಿಮ್ದೆಲ್ಲ ನೋಡಿದ್ದೀನಿ ಮೇಡಮ್. ಫೈನ್, ಸಿನಿಮಾ ಸರ್? ಹಾ ಮೇಡಮ್, ನಮ್ಮ ವೈಫ್ ನಿಮ್ ದೊಡ್ಡ ಫ್ಯಾನ್ ಮೇಡಮ್, ನಮ್ಮ ಹುಡುಗ ನಿಮ್ದು ಕಷ್ಟ ಡ್ಯಾನ್ಸ್ ಮಾಡೋದ್ ಮೇಡಮ್. ಓಕೆ ಹೌದಾ ಸರ್, ಸರ್ ಓಕೆ ಸರ್, ಒಂದೇ ಮೇಡಮ್, ಒಂದೇ ಒಂದು ಸೆಲ್ಫಿ ಮೇಡಮ್. ಓಕೆ ಸರ್, ತಗೊಳ್ಳಿ. ಸೆಲ್ಫಿ ತಗೊಂಡ್ರು, ತಗೊಂಡ್ಬಿಟ್ಟು ಮತ್ತೆ ಹಿಂಗೆ ಹಿಂಗೆ ನೋಡ್ತಾ ಇದ್ರು. ಸರ್ ಹೇಳಿ ಮೇಡಮ್, ತಿಳ್ಕೊಳ್ಳಿ ನಿಮ್ಮ ಹೆಸರು ಮೇಡಮ್. ನನ್ನ ಕರ್ಮ ಅಂತೇಳಿ ಆದಿತಿ ಪ್ರಭುದೇವ ಕಣಪ್ಪ ಹೋಗು ಅಂತೆ. ಸರಿ ಹೋದ, ಹೋದ್ಮೇಲೆ ಡಿಸೈಡ್ ಮಾಡಿದೆ, ಇನ್ನೂ ಇಲ್ಲೇ ಇದ್ರೆ ನಿಜವಾಗ್ಲೂ ನನಗೆ ಉಚ್ಚಿ ಚಿಡಿಯುತ್ತೆ, ಯಾಕೋ ನನಗೆ ಆಗ್ಬರ್ತಾ ಇಲ್ಲ, ಮೇ ಬಿ ವಾಸ್ತು ಸರಿ ಇರಲಿಲ್ಲ ಅನ್ಸುತ್ತೆ. ಸರಿ ಜಾಗ ಖಾಲಿ ಮಾಡೋಣ ಅಂತ ಹೋಗ್ತಾ ಇದ್ದೆ. ಇನ್ನೊಬ್ಬ ಬಂದ, ಅಕ್ಕ ಪ್ಲೀಸ್ ಮೇಡಮ್, ಅಕ್ಕ ಮೇಡಮ್ಮು ಡಾರ್ಲಿಂಗು ಸ್ವೀಟ್ ಹಾರ್ಟ್ ಎಲ್ಲ ಮಿಕ್ಸ್ಚರ್ ಮಾಡ್ಕೊಂಡು ಬಂದ. ನಂಗೆ ಆ್ಯಕ್ಚುಲಿ ಮೂಡ್ ಇರಲಿಲ್ಲ, ತುಂಬ ಅಪ್ಸೆಟ್ ಆಗಿದೆ, ಪ್ಲೀಸ್ ನನ್ನ ಸೆಲ್ಫಿ ಎಲ್ಲ ಕೊಡೋಣ ಪ್ಲೀಸ್. ನೋ 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 ಅಂದ್ಬಿಟ್ಟು ಹೋಗಲ್ಲೇ ದೊಡ್ಡ ಪಾಪ ಅಂತ ಒಂದು ಫೋಟೋ ತೊಗೊಳಕ್ ಬಂದೆ. ಏ ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಅದಿತಿಗೆ ಎಷ್ಟು ಗಾಂಚಲಿ ನೋಡಿ, ಫ್ರೆಂಡ್ಸ್ ಸುಮ್ಮನೆ ಕನ್ನಡ ಕನ್ನಡ ಅಂತಾಳೆ, ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್. ನಾನು ಅಪ್ಪ ಅಲ್ಲಿಂದ ಓಡೋಗಿ ಕ್ಯಾರಾವ್ಯಾನ್ ಅಲ್ಲಿ ಬಾಗ್ಲು ಹಾಕೊಂಡು ಕೂತೋಳು, ಯಾರಿಗೂ ಮುಖ ತೋರಿಸಿರ್ಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಬಂದು ನಿಂತ್ಕೊಂಡಿರೋದು ನಿಮ್ಗಳಿಗೋಸ್ಕರ. ಓಕೆ, ಇನ್ನೂ ನನ್ನ ಎಕ್ಸ್ಪೀರಿಯನ್ಸ್ಗಳು ತುಂಬ ಇದೆ, ನನಗೆ ಹೇಳ್ಕೋಬೇಕು ಅಂತ ತುಂಬ ಆಸೆನೂ ಇದೆ. ಬಟ್ ನೀವು ಕೊಟ್ಟಿರೋ 200 ರೂಪಾಯಿಗೆ ಎಷ್ಟು ಸಾಕು ಅನ್ಸುತ್ತೆ. ಫೈನ್, ಖಂಡಿತವಾಗ್ಲೂ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನಮ್ಮ ಓಲ್ಡ್ ಮಾಂಕ್ ಸಿನಿಮಾಗೆ ಬೇಕೇ ಬೇಕು. ನೀವೆಲ್ಲರೂ ಕೂಡ ಸಿನಿಮಾ ನೋಡ್ತೀರಾ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ನೀವ್ಯಾರು 25th ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ತಾ ಇದ್ರೆ ನಿಮ್ದು ಯಾರ್ದು ವರ್ಕ್ ಆಗಲ್ಲ, ಇಂಟರ್ನೆಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ಎಲ್ಲರೂ ನಮ್ಮ ಓಲ್ಡ್ ಮಾಂಕ್ ತಂಡ ಜೊತೆಗಿದ್ರೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿದೆ, ನಿಮ್ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್. ಕೋವಿಡ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಗಿವ್ ಇಟ್ ಅಪ್ ಫಾರ್ ಆದಿತಿ.